ಅಬಕಾರಿ ಇಲಾಖೆಯಲ್ಲಿ ಲಂಚ ಸ್ವೀಕಾರ ಪ್ರಕರಣ ಏನಿದೆ ಆ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಮದ್ಯ ಮಾರಾಟಗಾರ ಸಂಘದ ಜೊತೆಗೆ ಸರ್ಕಾರ ಸಭೆಯನ್ನು ಮಾಡೋಕ್ಕೆ ಮುಂದಾಗಿದೆ. ಸಿಎಂ ಹೆಚ್ಚುವರಿ ಕಾರ್ಯದರ್ಶಿ, ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಭೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಭ್ರಷ್ಟಾಚಾರದ ವಿಚಾರಗಳನ್ನು ಗಮನಕ್ಕೆ ತಂದಿದ್ದೇವೆ, ಆದರೆ ಸರ್ಕಾರ ಏನೂ ತೆಗೆದುಕೊಂಡಿಲ್ಲ. ಸಿಎಸ್ ಮತ್ತು ಸಿಎಂ ಜೊತೆಗೆ ಮಾತನಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 20ರ ಮಧ್ಯರ ಬಂದು ವಾಪಸ್ ಪಡೆದಿಲ್ಲ, ಬಂದು ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ನವೆಂಬರ್ 20ರಂದು ಅಧ್ಯಕ್ಷ ಗುರುಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿರೋದು. ಅಬಕಾರಿ ಇಲಾಖೆಯಲ್ಲಿ ಲಂಚ ಸ್ವೀಕಾರ ಪ್ರಕರಣ ಏನಿದೆ, ಇನ್ಸ್ಪೆಕ್ಟರ್ಗಳಿಂದಾಗಿ ಅವರೇನು ಮಾತಾಡಿದ್ದಾರೆ ನೋಡೋಣ. ಸೊ ಅಲ್ಲಿ ಈಗಾಗಲೇ ಮಾತನಾಡ್ಕೊಂಡು ಬಂದಿದ್ದಾರೆ. ನವೆಂಬರ್ 20ರಂದಂತೂ ಬಂದಿದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೇಳಿದರು ಅವರು ಅಲ್ಲಿ ಯಾರ್ಯಾರು ವರ್ಗಾವಣೆ ಆಗಿ ಬರ್ತಾರೆ ಅವರೆಲ್ಲ ನಾವು ಸಚಿವರಿಗೆ ದುಡ್ಡು ಕೊಟ್ಟು ಬಂದಿದ್ದೀವಿ, ಸೊ ಹಾಗಾಗಿ ನೀವು ಕೊಡಬೇಕು ನಮಗೆ ಅಂತೇಳಿ. ನಾವೆಲ್ಲಿಂದ ಕೊಡೋಣ, ನೀವೇನು ಹೇಳ್ಕೊಂಡು ಇಲ್ಲಿಗೆ ಬಂದ್ರೆ ನಾವು ಎದಕ್ಕೆ ಕೊಡಬೇಕು ಅದಕ್ಕೆ ಅಂತ ಅವರೆಲ್ಲ ಮೊನ್ನೆ ಮಾತನಾಡಿದರು. ಈ ನಿಟ್ಟಲ್ಲಿ ಸಭೆಯನ್ನು ಕರೆದಿದ್ರು, ಸಭೆಯಲ್ಲಿ ಮಾತನಾಡಿದ್ದಾರೆ. ಇನ್ನು ಸಿಎಂ ಮತ್ತು ಸಿ ಎಸ್ ಜೊತೆಗೂ ಕೂಡ ಮಾತನಾಡಿ ಆಮೇಲೆ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅಂತ ಅಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗಿದ್ದಾರೆ, ಸೇರಿ ಮೀಟಿಂಗ್ ಮಾಡಿದ್ದಾರೆ. ಸೌಜನ್ಯಯುತವಾಗಿ ಮೀಟಿಂಗ್ ನಡೆದಿದೆ, ಸೌಜನ್ಯಯುತವಾಗಿ ಮೀಟಿಂಗ್ ನಡೆದಿದೆ. ಮುಂದಿನ ಸಭೆಯನ್ನು ಚೀಫ್ ಸೆಕ್ರೆಟರಿ ಅವರು ಮುಂದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಭೆ ದಿನಾಂಕನ ನಿಗದಿ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ವಿಸ್ತೃತವಾಗಿ ಚರ್ಚೆ ಆಗಿದೆ ಸಬ್ಜೆಕ್ಟ್ಗಳ ಬಗ್ಗೆ. ಅಂತಿಮ ತೀರ್ಮಾನ ಚೀಫ್ ಸೆಕ್ರೆಟರಿ ಅವರು ಮತ್ತು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ. ಎಲ್ಲ ವಿಚಾರಕ್ಕೂ ಮನವಿ ವಿಚಾರ ಮನವಿ ಭ್ರಷ್ಟಾಚಾರದ ವಿಚಾರ ಇರಬಹುದು, ನಮ್ಮ ಸನ್ನಿದಾರರಿಗೆ ಆಗ್ತಕ್ಕಂಥ ತೊಂದರೆಗಳ ವಿಚಾರ ಇರ್ಬೋದು, ಅವೆಲ್ಲ ಬೇಡಿಕೆಗಳನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಅದರಿಂದ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀವಿ. ಮುಂದಿನಕ್ಕೆ ಚೀಫ್ ಸೆಕ್ರೆಟರಿ ಹತ್ರ ಮೀಟಿಂಗು, ಅದಾದ ನಂತರ ಮುಖ್ಯಮಂತ್ರಿ ಅವ್ರ ಹತ್ರ ಮೀಟಿಂಗ್ ಮಾಡಿ ನಮ್ಮ ಅಂತಿಮ ತೀರ್ಮಾನನ ತಗೊಳ್ತೀವಿ. ನವೆಂಬರ್ 20ಕ್ಕೆ ನೀವು ಒಂದು ಕರೆ ಕೊಟ್ಟಿದ್ರಲ್ಲ ಬಂದ್ಗೆ, ಅದ ಹಾಗೆ ಇದೆ, ಅದೇನು ಸ್ಟಿಲ್ ಹಂಗೆ ಇದೆ, ಅದೇನು ಚೇಂಜಸ್ ಆಗಿಲ್ಲ, ಏನು ಚೇಂಜಸ್ ಆಗಿಲ್ಲ. ಮಾತಾಡಿ ಮಾತಾಡಿ ಸೊ ಬಂದ್ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನಂತೂ ಸ್ಪಷ್ಟಪಡಿಸಿದ್ದಾರೆ ಅವರು. ಬಂದ್ ಅಂತೂ ಇರುತ್ತೆ ಅಂತ ಹೇಳಿ, ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ, ಆ ಭರವಸೆ ಈಗ ಈಡೇರಬೇಕು. ಏನ್ ಕ್ರಮ ತೆಗೆದುಕೊಳ್ಳುತ್ತಾರೆ, ಏನ್ ಮಾಡೋಕ್ಕಾಗುತ್ತೆ? ಮದ್ಯ ಮಾರಾಟಗಾರರ ಸಂಘದಲ್ಲಿ ಬಿರುಕಿದೆ, ಮದ್ಯ ಮಾರಾಟದ ಸಂಘದಲ್ಲಿನೇ ಬಿರುಕು ಕಾಣಿಸಿಕೊಳ್ಳುತ್ತಾ ಇದೆ. ನವೆಂಬರ್ 20ರ ಬಂದ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ಗೆ ಮೈಸೂರು ಬೆಂಗಳೂರು ಶಿವಮೊಗ್ಗ ವಿಭಾಗದ ಮಾರಾಟಗಾರರು ಒಂದು ಕಡೆಗೆ, ಗುರುಸ್ವಾಮಿ ಏಕಾಏಕಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ, ಜಿಲ್ಲಾ ಮದ್ಯ ಮಾರಾಟಗಾರ ಸಂಘಗಳನ್ನು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಇವರೇ ಯಾಕೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ. ಅದು ಎಲ್ಲ ಸಂಘಟನೆಗಳಲ್ಲೂ ಇದ್ದೇ ಇರುತ್ತೆ ರೀ, ಯಾವ ಸಂಘಟನೆಗಳಲ್ಲಿ ಇರಲ್ಲ ಅದು, ಎಲ್ಲ ಸಂಘಟನೆಗಳಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಅವ್ರು ಹೆಂಗೆ ತೊಗೊಂಬಿಟ್ರು ನಿರ್ಧಾರ, ಇವ್ರು ಹೆಂಗೆ ತೊಗೊಂಬಿಟ್ರು, ಕಾರಣ ಸಂಘಟನೆಗಳಲ್ಲೇ ಕೆಲವರು ಒಂದು ಪಕ್ಷದಲ್ಲಿ ಗುರುಸ್ಕೊಳ್ತಾರೆ, ಕೆಲವರು ಒಂದು ಪಕ್ಷದಲ್ಲಿ ಗುರುಸ್ಕೊಳ್ತಾರೆ.